ನಾಳೆ ಬರ್ತೀನಿ ಅಂದ್ರಿ, ಇವತ್ತೇ ನೀವು ಕೆಲಸ ಮುಗಿದಿತ್ತು ಬಂದೆ, ಲಗೇಜ್ ಎಲ್ಲ ತೆಗೆದು ರೂಮ್ ನಲ್ಲಿ ಇಟ್ಬಿಡಿ. ಕುಮಾರ್ ಕುಮಾರ್ ಎಲ್ಲೋದೆ ನೀನು? ಕುಮಾರ್ Thank you.
ಎಲ್ಲಿ? ಅಲ್ಲಿದ್ದಾರೆ. ಕರೀನ ಸರ್? ಪರವಾಗಿಲ್ಲ ಬಿಡಿ ಸರ್. ನೋಡಲ್ಲಿ ಯಾರೋ ಕರಿತಾ ಇದ್ದಾರೆ. ಓಪನರ್ ಇಲ್ವಲ್ಲ? ಎವ್ರಿಥಿಂಗ್ ಓಕೆ ಡೇವಿಡ್? ಯಸ್ ಫೈನ್ ಸರ್. ಫೈನ್. ಪರವಾಗಿಲ್ಲ, ಚೆನ್ನಾಗಿ ಕದೀತೀರಿ. ಇದನ್ನು ಕಸಬು ಮಾಡ್ಕೋಬಹುದು. ವಿಜಯ್, ಇಲ್ಲೇನ್ ಮಾಡ್ತಾ ಇದ್ಯಾ? ನಿನ್ಗಾಗ್ಲೇ ಹೇಳಿಲ್ಲ ಈ ಪಾರ್ಟಿ ನಿನ್ಗಲ್ಲ ಅಂತ? ಯು ಆರ್ ಸಪೋಸ್ ಟು ಬಿ ಇನ್ ಯುವರ್ ರೂಮ್. ನಿನ್ಗೆ ಮಧು ಗೊತ್ತಾ? ನಮ್ ಪ್ರಸಾದ್ ಅವ್ರ ಮಗಳು. ಹೌದಮ್ಮ, ಮಧು ಒಬ್ಳ ನಿಂತಿದ್ಲು, ಅದಕ್ಕೆ ಅವಳ ಜೊತೆ ಮಾತಾಡ್ತಿದ್ದೆ. ಅವಳನ್ನ ನಾ ವಿಚಾರಿಸ್ಕೋತೀವಿ, ನೀನ್ ಇನ್ ರೂಮ್ಗೆ ಹೋಗು. ಲೋ ವಿಜಯ್, ಕರೆಕ್ಟ್ ಆಗಿ 56 ಜನ ಪ್ರಸಾದ್ ಇದಾರ ಕಣ. ಅದು ಪ್ರಸಾದ್ ಅವ್ರ ಮನೇನಾ? ಮಧು ಇದಾರ? ಹೆಸರು ಯಾರಿಲ್ವೇ? ಹಲೋ, ಪ್ರಸಾದ್ ಅವ್ರ ಮನೇನಾ? ಹಲೋ, ಸಾರಿ, ಹಲೋ, ಪ್ರಸಾದ್ ಅವ್ರ ಮನೇನಾ? ಹಲೋ, ಹಲೋ, ಸಾರಿ, ರಾಂಗ್ ನಂಬರ್. ಕರಿಯೋ ವಿಜಯ್, ಕರಿಯೋ ರಾಕೇಶ್ ಬಾಬು. ಲೈನ್ ಸಿಕ್ತಾವ್, ಬೇಗ ಬೇಗ ವಿಜಯ್ ಮಾರೋ 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 ಬೇಗ ಲೈನ್ ಸಿಕ್ಕಿದೆ ಮಾರೋ ಮಾರೋ ಬೇಗ. ಹಲೋ ಮಧು, ರಾಂಗ್ ನಂಬರ್. ನಾಯಿ, ಹಂದಿ, ಮದಯ, ಊಟ ಹೇಳಿ. ಫೋನ್ ನಿನಗೆ ಆಗಲ್ಲ. ರಾಂಗ್ ನಂಬರ್ ಅಂತ. ರಾಂಗ್ ನಂಬರ್ ತೋರಿಸ್ಬೇಡ ನಿನ್ ಮಗ. ಅವನಿಗೆ ಯಾಕೆ ಶಾಪ ಆಗ್ತೀರಾ? ಟೆಲಿಫೋನ್ ಅಲ್ಲಿ ಹೋಗಿ ಲವ್ ಮಾಡಕ್ಕಾಗತ್ತಾ? ಇಲ್ಲ, ಅವನೇ ಗುಟ್ಟಾಗಿ ಹೋಗಿ ಲವ್ ಮಾಡ್ತಾನೆ. ಹೌದು, ಅಂತ ನನ್ ಕನ್ಸಲ್ ಕೂಡ ತಿಳ್ಕೊಂಡಿರ್ಲಿಲ್ಲ. ಪ್ಲೇಸೆಂಟ್ ಸರ್ಪ್ರೈಸ್. ಪ್ಲೇಸೆಂಟ್ ಸರ್ಪ್ರೈಸ್. ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಹೇ ಹೇ ಸ್ಟಾಪ್ ಮಧು. ಹೇ ಮಧು, ಯಾಕೆ ಆಗ್ಬಿಡ್ತೀಯ? ನಿನಗ್ ಭಯ? ನನ್ ಕಂಡ್ರೆ ಭಯ? ನನ್ ಕ್ರೇಜ್, ಸ್ಟೈಲ್, ಚಾರ್ಮ್ ನೋಡಿ ನೀನು ಭಯ? ಎಲ್ಲಿ ನನ್ನ ಸೋತ್ಬಿಡ್ತೀಯೋ ಅಂತ. ಸರಿ ತಾನೆ? ಹಾಗಿದ್ರೆ ಇಲ್ಲ ಅಂತ ಪ್ರೂವ್ ಮಾಡು. ಹೇಗೆ? ನನ್ ಜೊತೆ ಕಾಫಿ ಬಾ. ನಮ್ಮನೆ ಹೇಗೆ ಕಂಡಿಡ್ದಿ? ಟೆಲಿಫೋನ್ ಡೈರೆಕ್ಟ್ರಿ. ಓ, ಆ ರಾಂಗ್ ನಂಬರ್ ನೀನೇನಾ? ಹೌದು, ನೀನ್ ಸಿಗೋವರೆಗೂ ಎಲ್ಲಾ ಪ್ರಸಾದ್ ಮನೆಗೂ ಫೋನ್ ಮಾಡಿದ್ವಿ. ಕಾಫಿ? ಮಧು ಪ್ರಸಾದ್. ಏನಿದು? ಬಯೋಕೆಮಿಸ್ಟ್ರಿ.
ಅಂದ್ರೆ? ನಿನಗೆ ಅರ್ಥ ಆಗೋದಿಲ್ಲ. ಬಾಟ್ಲ್ ಕದಿಯೋಕ್ಕೂ ಬಯೋಕೆಮಿಸ್ಟ್ರಿಗೂ ಬಹಳ ದೂರ. ದಟ್ ರಿಮೈಂಡ್ಸ್ ಮೀ, ನಿನ್ನ ಅಡ್ವೈಸ್ ನಾ ತಗೋತೀನಿ. ಕದಿಯೋದ್ನೇ ಫುಲ್ ಟೈಮ್, ಅದಕ್ಕೆ ಮೊದಲು ಬೋಣಿ ಭಾರಿ ವಿಷಯ. ಏನು ಗೊತ್ತಾ, ನೀ ಏನು ಅಂತ ಕೇಳಬೇಕಾಗಿತ್ತು. ತನ್ಕ ತಡೀಲಾರ್ದೆ ಅವಳು ಏನು ಅಂದ, ಅವನು ನೀನ್ ಹೃದಯ ಅಂದ. ಅವಳಿಗೆ ಕೋಪ ಬಂತು, ಮೈ ಫುಟ್ ಅಂದ್. ಅದನ್ನು ಕೂಡ ಜೊತೆಗೆ ಅದು ಹೊತ್ತಿರೋದನ್ನು ಅಂದ. ಅವಳು ನಕ್ಲು, ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂದ್ಲು. ಥ್ಯಾಂಕ್ಸ್ ಫಾರ್ ದ ಕಾಫಿ. ಮಧು, ನಾಳೆ ನೋಡೋಣ. ನಾಡಿದ್ದು ಮುಂದಿನ ವಾರ ಹಾಗಿದ್ದು ಮತ್ತೆ ಯಾವತ್ತು? ಯಾವತ್ತೂ ಇಲ್ಲ. ಯಾಕೆ? ಬಿಕಾಸ್ ಯಾಕೆ? ನಾವು ನೋಡದೇ ಇದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಲಿಸನ್ ಟು ಮೀ, ಲಿಸನ್ ಟು ಮೀ ಎವ್ರಿಬಡಿ, ಪ್ಲೀಸ್ ಲಿಸನ್ ಟು ಮೀ. ಹಲೋ, ದಯವಿಟ್ಟು ಒಂದೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ದಯವಿಟ್ಟು ನಾನು ಮಾತು ಕೇಳ್ತೀರಾ ಎಲ್ರು? ನೋಡಿ, ಇವಳು ಇದ್ದಾಳಲ್ಲ, ಈ ಹುಡುಗಿ ಇವಳು ನನಗೇನ್ ಮಾಡ್ತಿದ್ದಾಳೆ ಅಂತ ನೋಡಿ ಸ್ವಲ್ಪ. ಮೊದಲು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಈಗ ಮತ್ತೆ ನಾನು ನೋಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾಳೆ. ಹೇಳ್ಬಹುದಾ? ಸೊರೆಟ್ ಅಗೇನ್ ಸಿಸ್ಟರ್, ಇನ್ನು ಇವಳಿಗೆ ಯಾರಾದ್ರೂ ಸ್ವಲ್ಪ ಹೇಳ್ತೀರಾ ನಾನು ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ? ಇವಳು ನೋಡೋದು ನನಗೆ ಬಹಳ ಮುಖ್ಯ ಅಂತ. ನಾಳೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. Absolutely mad. ನಾನು ಈಗ ಹೋಗ್ಬೇಕು, ಬರ್ತೀನಿ. ಏನು ಕುಮ್ಮನ್ ಗುಸ್ಕಿ ಹಾಕೋತಿದ್ದಿ? ಏನ್ ಮಾಡಿದ್ರಿ ರಾಯರು ಈ ಸಲ? ಗ್ಲಾಸಿ ಚಕ್ಕರು ಇವ್ರು ನೋಡ್ಬಿಟ್ರು, ಚಕ್ಕರ್ ಹೊಡೆದ್ರೆ ಇವ್ರು ಕೇಳಿ ಸಿಕ್ಕಾಕೊಳ್ಳೋಕೆ ಯಾಕೆ ಹೊಡಿದ್ದಿ? ಅಷ್ಟೊತ್ತಿನಲ್ಲಿ ಇವರು ಅಲ್ಲಿ ಬರ್ತಾರಂತ ಯಾರಿಗೆ ಗೊತ್ತು? ಇಷ್ಟಕ್ಕೂ ಆಫೀಸ್ ಅವರ್ಸ್ ಅಲ್ಲಿ ಇವ್ರು ಯಾಕೆ ಊರು ಸುತ್ತಕ್ಕು? ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ. ನೀನು ಇನ್ನೊಂದು ಭಾಷಣ ಮಾಡ್ತೀನೋ ಅಂತ ತಿಳ್ಕೊಂಡಿದ್ದೆ. ಹಲೋ ಮಧು. ಓ, ಮ್ಯಾರಥಾನ್ ಮ್ಯಾನ್. ಐ ಆಮ್ ಸಾರಿ, ನಾನು ಓಡೋಗ್ಬೇಕಾಯ್ತು. ನಾನು ಯಾಕೆ ಓಡೋದಂತ ಕೇಳಿಲ್ವಲ್ಲ? ತನ್ನ ಕುತೂಹಲ ತಡಿಲಾರ್ದೆ ಅವಳು ಯಾಕೆ ಅಂತ ಕೇಳಿದ್ಲು. ನೀನು ಕಲ್ತ್ಬಿಟ್ಟೆ, ಮಾತ್ ಮರ್ಸ್ಬೇಡ, ಉತ್ತರ ಕೊಡು. ನಮ್ಮಪ್ಪ ನೋಡಿ, ಅವ್ರನ್ನ ನೋಡಿದ್ರೆ ಇಲ್ಲ ಇಲ್ಲ ಮರ್ಯಾದೆ, ತುಂಬಾ ಧೈರ್ಯಶಾಲಿ. ನಾವು ಲಿಸನ್ ಯು ಪ್ರೇ ಬಾಯ್ ಕೆಮಿಕಲ್, ನಾಳೆ ನಮ್ ಕಾಲೇಜ್ ಅದಕ್ಕೆ ಯಾಕೆ? ಬಿಕಾಸ್ ಐ ವಾಂಟ್ ಇಟ್ ಟು ಕಮ್. ನಾ ಬರಲ್ಲ ಆರೂವರೆಗೆ. ನಾ ಬರಲ್ಲ ಆರೂವರೆ, ಮರಿಬೇಡ.
ಐ ಲವ್ ಯು 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 ಐ ಲವ್ ಯಾರಯ್ಯ ಅದು ಅದು ಯಾರಮ್ಮ ಆ ಹುಚ್ಚ ಯಾವ ಹುಚ್ಚ ಅದೇ ಮಧ್ಯರಾತ್ರಿ ಫೋನ್ ಮಾಡಿ ನನ್ನನ್ನೇ ನೋವು ಮಾಡ್ತೀನಿ ಅಂತ ಹೇಳಿ ಪೀಡಿಸ್ತವನು ಅವನ ಹೆಸರು ವಿಜಯ್ ನನ್ನ ಮಗಳ ಹಿಂದೆ ಸುತ್ತಾಡ್ತಾ ಇದ್ದಾನೆ ಅವನ್ನೇ ಕೇಳಬೇಕು ಆಗ್ಲಿ ಇವತ್ತು ಮಧ್ಯರಾತ್ರಿಗೂ ಫೋನ್ ಮಾಡ್ತಾನಲ್ಲ ಅವಾಗ ಕೇಳ್ತೀನಿ ಮಧು ಈ ಹುಚ್ಚಿನ ದಿವಸದಿಂದ ನಿನ್ನ ಪ್ಲಾನ್ಸ್ ಏನಾದ್ರು ಬದಲಾವಣೆ ಆಗುತ್ತೇನಮ್ಮ ಗೊತ್ತಿಲ್ಲ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಆಗ್ಲೇ ಸೀಟ್ ಸಿಕ್ಕಿದೆಯಲ್ಲ ಸ್ಕಾಲರ್ಶಿಪ್ ಏನೂ ಸಿಕ್ಕಿಲ್ವಲ್ಲ ಅಪ್ಲೈ ಮಾಡಿದ್ಯಲ್ಲಮ್ಮ ಹೌದು ಸಿಕ್ಬಿಟ್ರೆ ಹೋಗ್ತೀನಿ ಹುಚ್ಚಿನ ಗತಿ ಏನಮ್ಮ ಆಮೇಲೆ ಅವನ್ನೇ ಕೇಳಬೇಕು ಮಧು ಬಾ ಕೂತು ಎಂ ಎಸ್ ಮಾಡಬೇಕು ಅಂತ ನಿನಗೆ ಎಷ್ಟು ಇಷ್ಟ ಇದೆ ಅಂತ ನನಗೆ ಗೊತ್ತಮ್ಮ ಆದರೆ ಈ ವಿಚಾರದಲ್ಲಿ ಅವಸರ ಮಾಡಬಾರ್ದು ಈ ಹುಚ್ಚ ಫೋನ್ನಲ್ಲಿ ಮಾತಾಡಿದಾಗ ಆಸನೇನೋ ಪರವಾಗಿಲ್ಲ ಅಂತ ಅನಿಸ್ತಮ್ಮ ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಬೇಕು ಓಕೆ About mineral acids. As I was telling you about dexy sugars and amino sugars, dexy sugars are those containing few atoms of oxygen, then of carbon. They are obtained on hydrolysis substances. ಮಧು ತಂದೆಗೆ ತುಂಬಾ ಸೀರಿಯಸ್ ಆಗಿದೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಮಧು ಸ್ವಲ್ಪ ಕಳಿಸ್ತೀರಾ ಪ್ಲೀಸ್ ಮಧು ಥ್ಯಾಂಕ್ ಯು ಏನಾಗಿದೆ ವಿಜಯ್ ವಿಜಯ್ ಪ್ಲೀಸ್ ಅವ್ರಿಗೆ ಏನಾಗಿದೆ ನನಗೇನ್ ಗೊತ್ತು ನಾನು ಅವ್ರು ನೋಡ್ಲೇ ಇಲ್ಲ ಮತ್ತೆ ಬಿಟ್ಟೆ ಒಂದು ಸುಮ್ಮನೆ ಯಾಕೆ ಹೀಗೆ ಮಾಡಿದೆ ವಿಜಯ್ ನೀನ್ ನೋಡ್ಬೇಕು ಅನಿಸ್ತು ಅದಕ್ಕೆ ಒಂದ್ ಸಣ್ಣ ಸುಳ್ಳ ಹೇಳಿದೆ ನಮ್ ತಂದೆ ಹೇಳಿದ್ದು ನಿಜ ಏನು ನನ್ ಹುಚ್ಚ ಅಂದ್ರು ವೆರಿ ಕೈಂಡ್ ಆಫ್ ಯು ಪರವಾಗಿಲ್ಲ ನನ್ನ ಹತ್ರ ಇನ್ನೊಂದು ಕೀ ಇದೆ ಎಲ್ಲೋಗಿದ್ದಾರೆ ಅಪ್ಪ ಅವನಿಗೆ ತುಂಬಾ ಸೀರಿಯಸ್ ಆಗಿದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಪ್ಪ ಇವನೇನ ಹುಚ್ಚ ಹೌದಪ್ಪ ಅಂದಾಗೆ ಹಾಸ್ಪಿಟಲ್ ವಿಷಯ ನಿಮಗೆ ಹೇಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ ವಿಚಾರಿಸೋದಕ್ಕೆ ಕಾಲೇಜ್ನಿಂದ ಫೋನ್ ಮಾಡಿದ್ರು ಸತ್ತೋಗ್ಬಿಟ್ಟೆ ಅಂತ ಹೇಳಿದೆ ಏನಯ್ಯ ನನ್ನ ಮಗಳಿಗೆ ಲೈನ್ ಹಾಕಕ್ ಬಂದ್ಯ ಇಲ್ಲಿ ಹೌದು ಸರ್ ಸಾರಿ ಇಲ್ಲ ಇಲ್ಲ ನಾನು ಇವಳನ್ನ ತುಂಬಾ ಲೈಕ್ ಮಾಡ್ತೀನಿ ಸರ್ ಮಧು ನಾನು ಹೇಳದ್ ನಿಜ ಇವನಾಗ್ಲೂ ಹುಚ್ಚ ಅಲ್ಲಯ್ಯ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನೇ ಲವ್ ಮಾಡ್ತೀಯ ಥ್ಯಾಂಕ್ ಆಗಾಗ್ಗೆ ನನ್ನ ಆಸ್ಪತ್ರೆ ಸೇರಿಸ್ತೀಯ ಬಾಕಿ ಹೊತ್ತಿನಲ್ಲಿ ಏನೇ ಮಾಡ್ತೀಯ ನೀನು ಅವ್ರ ಅಪ್ಪನ ಬಾರಿಂದ ಬಾಟ್ಲಿಸ್ ಕರೀತಾರೆ ಸೇಂಟ್ ಜೋಸೆಫ್ಸ್ ಕಾಲೇಜ್ ಫೈನಲ್ ಬಿಕಾಂ ಸೇಂಟ್ ಜೋಸೆಫ್ಸ್ ಗಿಂತ ಮೌಂಟ್ ಕಾರ್ಮೆಲ್ಸ್ ಹತ್ರನೇ ಹೆಚ್ಚುತ್ತಿರ್ತಾರೆ ಅಂತ ನೋಡಿದವ್ರು ಹೇಳ್ತಾರೆ
ಹೇಳೋ, ಈ ನಿನ್ನ ಹೊರಗಿನ ವ್ಯವಹಾರ ನಿಮ್ಮ ಅಪ್ಪನಿಗೆ ಏನಾದರೂ ಗೊತ್ತಾ? ಅವ್ರ ಅಪ್ಪನ ಹೆಸರು ಹೇಳಿದ್ರೆ ನನ್ನ ಸೀರೆ ಸೆರಗಿನ ಹಿಂದೆ ಬಚ್ಚಿಟ್ಕೊಳ್ತಾರೆ. ನೀನ್ ಎಂ ಎಸ್ ಮಾಡೋದು ಸ್ಟೇಟ್ಸ್ ಹೋದಾಗ ಎಲ್ಲಮ್ಮ ಬಚ್ಚಿಟ್ಕೊತಾನೆ ಇವನು. ನನ್ನ ಬಾಯಿ ಏನಾದ್ರೂ ದೊಡ್ಡದಾಗಿ ಕೇಳಿದ ಹಾಗೇನು? ಯಾಕೆ ಒಂಥರ ಇದ್ದಿ? ನನ್ಗೆ ಯಾಕೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನ್ ಹೇಳಲಿಲ್ಲ. ಯಾವ ಯೂನಿವರ್ಸಿಟಿ? ಕ್ಯಾಲಿಫೋರ್ನಿಯಾ. ಯಾಕೆ ಗುಮ್ಮಂತ ಇದ್ದಿ? ಬಯೋಕೆಮಿಸ್ಟ್ರಿನ. ಎಷ್ಟು ವರ್ಷ? 3. ವಾಟ್? ನನ್ ಗತಿ ನಿಂದೇನು? ನಿನ್ ಬಿಟ್ಟು 3 ವರ್ಷ ನಾನು ಹೇಗಿರ್ಲಿ? ಬೇರೆ ಯಾರಾದ್ರೂ ಹುಡುಗಿ ಸಿಗ್ತಾಳೆ. ತಮಾಷೆ ಮಾಡ್ಬೇಡ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಇನ್ನು ಕಾಲೇಜೇ ಮುಗಿಸಿಲ್ಲ, ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಅದ್ ಬಂದ ಕಾಲಕ್ಕೆ ನೋಡ್ಕೊಳ್ಳೋಣ ಅಲ್ಲ. ಈ ಜಾಣ ಮರಿ ಹಾಗೆ ಮನೆಗೆ ಹೋಗಿ ನೋಡೋಣ. ಐ ಆಮ್ ಸಾರಿ ಮೇಡಮ್, ಈ ಕಾರು ನಿಂದ. ಅವರಿನ್ನೂ ಬಂದಿಲ್ಲಪ್ಪ. ಅಜ್ಜಿ ಎಲ್ಲಿ? ಅಜ್ಜಿ ಒಳಗಡೆ ಇದ್ದಾರೆ. ಆಟ ಆಡದಾಯ್ತಾ? ಬಾ ನನ್ ಜೊತೆ. ನಾನು ಮಾಡ್ತೀನಿ ಅಜ್ಜಿ. ಹೌದು ಅಜ್ಜಿ, ಒಂದು ಐಡಿಯಾ. ಏನೋ ನಿನ್ನ ಐಡಿಯಾ, ಕೆಟ್ಟ ಬಿಚ್ಚು ನಡಿ, ಕಂಡಿದ್ದೀನಿ. ನಗ
ಇಬ್ರು ಸರಿ ಓಡಿಸ್ಬಿಟ್ಟ ಮನೆನ. ಊರಲ್ಲಿ ದಿನ ಅಡಿಗೆ ಮಾಡಿ ಮಾಡಿ ಅವನಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ. ಹೆಂಡತಿ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅಡಿಗೆ ಮನೆಯಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬಲುಚೂಟಿ ಹುಡುಗ, ಇಂಥ ಮಗನ ತಾಯಿಯಾಗಿ ನೀನು ಹೆಮ್ಮೆ ಪಡಬೇಕು. ಹಾಗೆ ಅವನ ತಂದೆನೂ ಹೆಮ್ಮೆ ಪಡಬೇಕು. ವಿಷಯಕ್ಕೆ ಬನ್ನಿ, ನೀವು ನನ್ನ ಮಗನ ಹೋಗ್ಲಕ್ಕೋಸ್ಕರ ಇಷ್ಟು ದೂರ ಬರಲಿಲ್ಲ. ಸುತ್ತಿ ಬೆಳೆಸಿ ಯಾಕೆ ಮಾತು, ನಮ್ಮೂರ್ಗೆ ಬಂದ ವಿಷಯ ಏನು? ಕುಮಾರ್ ನೋಡಿದ್ದೆ, ಅವನ ಆಫೀಸಿಗೆ ಬಂದಿದ್ದೆ. ನಿನ್ನಿಂದ ಅವನಿಗೆ ಡೈವರ್ಸ್ ಬೇಕಂತೆ. ವಿ ಕ್ಯಾನ್ ಕಂಟೆಸ್ಟ್. ಯಾವಾಗ ಬರ್ತೀರಿ? ನಿಮ್ ಮಗ ಕೇಳ್ತಿದ್ದಾನೆ, ಅವ್ರಿಗೆ ಹೆದರಿಕೆ ಅಂತೆ. ಯಾಕೆ? ನೀನು ಹೋಮ್ವರ್ಕ್ ಮಾಡ್ಕೊಡು ಅಂತ ಹೇಳಿ ಬೆನ್ನು ಹತ್ತೀಯೋ ಅಂತ. ಹೋಗಮ್ಮ, ನಿಂಗೆಲ್ಲ ಹುಚ್ಚು.
ನಾವಿಬ್ರು ಸೇರಿ ಹೊಸದಾಗ ಬಾಳ್ ನಡ್ಸೋಣ. ಮರ್ತಿದ್ನಲ್ಲ, ನಾನ್ ಮರ್ತು ಬಿಟ್ಟೆ. ಅಷ್ಟೆಲ್ಲ ಮರೆದ ಮೇಲೂ? ಹೌದು. ನಿನ್ನಿಂದ ಮರೆಯೋಕೆ ಹೇಗ್ ಸಾಧ್ಯ? ಆಗತ್ತೆ, ತಿಳಿದ ತಪ್ಪು ಯಾರು ಬೇಕಾದ್ರೂ ಮಾಡಬಹುದು. ಅದನ್ನು ಒಂದು ಕೆಟ್ಟ ಕನಸು ಅಂತ ತಿಳಿದು ನಾನ್ ಮರ್ತು ಬಿಟ್ಟೆ. ಅದೇ ತಪ್ಪು ಪುನಃ ಆದ್ರೆ? ನಿನ್ನಿಂದ ಸಹಿಸೋಕಾಗೋಲ್ಲ, ನಾನು ಪುನಃ ತಪ್ಪು ಮಾಡೋಲ್ಲ ಅಂತ ನಾನು ಹೇಳಲ್ಲ ರೀ. ನಿನ್ ಜೊತೆ ಬಾಳೋಕೆ ನಾನ್ ಲಾಯಕಲ್ಲ. ನಾನು ನಿನಗಿದ್ ಗೊತ್ತಾ? ಇಲ್ಲ, ನಿನಗಿದ್ ಗೊತ್ತಾಗಲ್ಲ. ದಿಸ್ ಇಸ್ ಟು ಸರ್ಟಿಫೈ ದಟ್ ವಿಜಯ್ ಇಸ್ ಎ ಗ್ರಾಜುಯೇಟ್. ಯಾಕೆ ಏನ್ ಸಮಾಚಾರ? ತಡಿ ತಡಿ ತಡಿ, ನಾನೇ ಹೇಳ್ತೀನಿ. ನೀನ್ ಎಕ್ಸಾಮ್ ನಲ್ಲಿ ಡುಮ್ಕಿ. ಕಾಲೇಜಿಂದ ಓಡಿಸಿದಾರ? ಯು ಆರ್ ಇನ್ ಲವ್ ವಿತ್ ಮೀ. ಸರಿ ಅಲ್ವಾ? ಯಾಕೆ ನಗೆ? ಏನಾಯ್ತು? ವಾಟ್ ಹ್ಯಾಪನ್? ವಾಟ್ ಹ್ಯಾಪನ್? ನಿಮ್ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ನೋಡು, ನಮ್ಮ ಅಪ್ಪನಿಗೆ ಹೇಳ್ತೀನಿ, ಅವ್ರ ಕಂಪ್ನಿಯಿಂದ ನೀನ್ ಸ್ಪಾನ್ಸರ್ ಮಾಡ್ತಾರೆ. ಬೇಡ. ಹಾಗನ್ ಬೇಡ, ನಿನ್ಗೋಸ್ಕರ ನಾನು ಅಷ್ಟು ಮಾಡಬಾರ್ದ? ಅದಕ್ಕಲ್ಲ, ಮತ್ತೆ ನನ್ ಸೀಟ್ ಕನ್ಫರ್ಮ್ ಆಗೋದು ಸ್ಕಾಲರ್ಶಿಪ್ ಸಿಕ್ಕಿದ್ರೇನೆ. ಓ, ಐ ಆಮ್ ಸಾರಿ. ನಾನು ನಿಜ ಹೇಳ, ನಿನ್ನಲ್ಲಿ ಹೋಗದೆ ಇರೋದು ನನ್ನ ಸಂತೋಷ. ನಾನು ನಿಜ ಹೇಳ, ನನಗೂ ಸಂತೋಷನೇ. Thank you.
ಜೊತೆಯಾಗಿ ನಡೆವೆ ನಾಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ನಯನ ಮಧುರ ಮೌನ ನಿರುವ ಹೃದಯ ಹಿರಿಮಾತೇಕೆ ಯಾರದಿವತ್ತು ಟ್ರೀಟ್ ನಾನಂತೂ ಕೊಡ್ಸಕಾಲ ಬಂದ್ಬಿಟ್ಟೆ ಕಾಯ್ತಾರಿ ಎಕ್ಸ್ಕ್ಯೂಸ್ ಮೀ ಅವತ್ತು ನೀವು ಮರ್ತ್ಬಿಟ್ಟು ಹೋಗಿದ್ರಲ್ಲ ಒಂದು ರೂಪಾಯಿ ಕಾಯಿನ್ ತಗೊಳ್ಳಿ ಥ್ಯಾಂಕ್ ಯು ಹೋಗಿದ್ದು ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೆ ಡೋಂಟ್ ವರಿ ಪೇ ದ ಬಿಲ್ ಅಂಡ್ ಕೀಪ್ ದ ಚೇಂಜ್ ಸಮಾಚಾರ ನಿಮ್ ಮಗಳನ್ನ ಹಾರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರಿ ಹಾರಿಸ್ಕೊಂಡು ಹೋಗು ಸುಸ್ವಾಗತ
ಅವಳ ಅಪ್ಪ ಹಾಗೆ ತಿಳ್ಕೊಂಡಿಲ್ಲ. ನಾನ್ ತಿಳ್ಕೊಂಡಿದ್ದೀನಿ. ನೀನು ಜವಾಬ್ದಾರಿ ಇಲ್ದವನು, ಎಳಸು ಮುದ್ದಿನಿಂದ ಹಾಳಾದವನು. ನಿನ್ನ ನೀನೇ ಕಾಪಾಡ್ಕೊಳ್ಳೋದು ಕಷ್ಟ, ಅವಳನ್ನ ಹೇಗ್ ನೋಡ್ಕೋತಿ? ಅವಳಿಗೆ ಒಂದ್ ಒಳ್ಳೆ ಜೀವನ ಕಲ್ಪಿಸ್ಕೊಡೋ ಶಕ್ತಿ ಇದೆ ನಿನಗೆ? ಇದೆ. ದೆನ್ ಪ್ರೂವ್ ಇಟ್. ಏನಂತ? ನಿನ್ನ ಕಾರ್ ಮೇಲೆ ನೀನೇ ನಿಂತ್ಕೋಬಲ್ಲೆ ಅಂತ. ಹೇಗೆ? ಮರ್ಕೆರಾದಲ್ಲಿ ನಮ್ಮ ಎಸ್ಟೇಟ್ ಇದೆಯಲ್ಲ, ಇಟ್ಸ್ ಫೇಸಿಂಗ್ ಪ್ರಾಬ್ಲಮ್ಸ್. ಅದನ್ನ ಮುಚ್ಚಬೇಕು ಅಂತಿದ್ದೆ. ಈಗ ಮುಚ್ಚಲ್ಲ, ಅದನ್ನ ನೀನೇ ನೋಡ್ಕೋಬೇಕು, ಉಳಿಸ್ಬೇಕು, ಅದರ ಸಮಸ್ಯೆಗಳನ್ನ ಪರಿಹರಿಸ್ಬೇಕು. ಆ ಶಕ್ತಿ ನಿನಗಿದ್ಯಾ? ಇದೆ. ಹಾಗಿದ್ರೆ ನೀನ್ ಮರ್ಕರಾಕು. ನಾನು ಹೋಗಲ್ಲ. ಮಧುವಿಂದ ದೂರ ಇರೋದು ನನಗಿಷ್ಟ ಇಲ್ಲ. ಓಹೋ, ದೂರ ಇದ್ರೆ ನಿಮ್ಮ ಪವಿತ್ರ ಪ್ರೇಮ ಆವಿಯಾಗಿ ಹೋಗ್ಬಿಡುತ್ತೆ ಅಂತ ಭಯನ? ಇಲ್ಲ, ಆದ್ರೆ ನಾನ್ಯಾಕೆ ನಿಮ್ ಪರೀಕ್ಷೆಗೆ ಹೋಗ್ಬೇಕು? ಎಕ್ಸ್ಕ್ಯೂಸ್ ಮೀ, ವಿಜಯ್ ಮರ್ಕೆರಾಕ್ ಹೋಗ್ಬೇಕು, ತನ್ನ ಕಾಲ್ ಮೇಲೆ ತಾನೇ ನಿಲ್ಬೇಕು, ನಮ್ ಪ್ರೀತಿಲಿ ಏನು ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಬೇಕು. ಅಷ್ಟೇ ತಾನೇ ನಿಮಗ್ ಬೇಕಾದ? ಎಕ್ಸಾಕ್ಟ್ಲಿ. ಓಕೆ ಮಧು, ಇದು ಹುಚ್ಚುತನ ವಿಜಯ್, ಪ್ಲೀಸ್. ನಿನ್ಗೆ ಅರ್ಥ ಆಗಲ್ಲ ಮಧು. ನಂಗೋಸ್ಕರ ನನ್ ಮಾತು ಸ್ವಲ್ಪ ಕೇಳ್ತೀಯ ಪ್ಲೀಸ್? ಆಮೇಲೆ ನೀವು ಮನಸ್ಸು ಬದಲಾಯಿಸಲ್ಲ ಅಂತ ಹೇಗ್ ಗೊತ್ತು? ನಾನು ಹೇಳ್ದಾಗ ಮಾಡಿ ತೋರ್ಸು. ಪ್ರೂವ್ ದಟ್ ಯು ಆರ್ ಎ ಮ್ಯಾನ್. ಆಗ ನಿನ್ನ ಯಾವ ತೀರ್ಮಾನಕ್ಕೂ ನಾನು ಅಡ್ಡ ಬರೋಲ್ಲ. ಆಗ ಅಡ್ಡ ಬರಿ, ಆರೋಗ್ಯ ನೋಡ್ಕೋ. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ, ಇನ್ನೂ ಏನಾದ್ರು ಬೇಕಾದ್ರೆ ಬರಿ. ಹೊತ್ತೊತ್ತಿಗೆ ಊಟ ಸರಿಯಾಗಿ ಮಾಡು, ಸುಮ್ಮನೆ ಬಿಸಿಲಲ್ಲಿ ಅಲ್ದು. ಆಯ್ತಾ? ಹುಷಾರು. ಎಸ್ಟೇಟ್ ಅಂದ್ಮೇಲೆ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ, ಅವೆಲ್ಲ ನಿನ್ ತಲೆ ನೋವು, ನೀನ್ ಸಾಲ್ವ್ ಮಾಡಬೇಕು. ಪ್ರತಿಯೊಂದಕ್ಕೂ ನನ್ನ ಹತ್ರಕ್ಕೆ ಬರಬೇಡ. ಬರಲ್ಲ. ವಿಜಯ್, ಗುಡ್ ಲಕ್. ಕಾಯ್ತೀನಿ.
ನೀನ್ ಹೇಳ್ತಿದ್ಯಾ ಅಂತ ನೋಡಕ್ ಬಂದೆ. ಗ್ಲೆಂಡನ್ ಎಸ್ಟೇಟ್ಗೆ ಯಾವ ಕಡೆ ಹೋಗಬೇಕು? ಏನ್ ಮಾಡ್ತಿದ್ಯೋ? ಇದು ನಿಂದ ಕಾರು? ಹೌದು. ನಾನು ಕಾರ್ ಬಿಡ್ಲಾ ಬಿಡ್ಲಾ ನಿಮ್ ತಂದೆನು ನೋಡ್ಕೋತೀಯ? ಇಲ್ಲ. ನಮ್ಮಪ್ಪ ನಮ್ ಜೊತೆ ವಾಸ ಮಾಡ್ತಾ ಇಲ್ಲ. ನನ್ನಿಂದ ನಂಬೋಕೆ ಆಗಲಿಲ್ಲ. ಅವರಿಬ್ರು ಅಷ್ಟು ಸಂತೋಷದಿಂದ ನಲಗಾಡ್ತಾ ಇರ್ತಾರೆ, ಆದ್ರೆ ಅದ್ರ ಹಿಂದೆ ಆ ತರಹ ನೋವಿದೆ ಅಂತ ಯಾರು ಹೇಳೋಕ್ಕಾಗಲ್ಲ. ಒಂದ್ ವೇಳೆ ಆ ನೋವನ್ನು ಮರೆಯೋಕೆ ಈ ರೀತಿ ಪ್ರಯತ್ನ ಪಡ್ತಾ ಇರ್ಬೋದು ಏನು. ಆದ್ರಿಂದಲೇ ನಾವು ಬಹಳ ಬೇಗ ಪರಿಚಿತರಾದ್ವಿ. ಅವರಿಂದ ಇಲ್ಲಿ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಯಾವಾಗಲೂ ನಿಮ್ ಜೊತೆಯಲ್ಲೇ ಇರಬೇಕು ಅಂತ ಅನ್ಸುತ್ತೆ. ನಿನಗೆ ಹಾಗನ್ಸಲ್ವಾ? ಹಲೋ, ಜಸ್ಟ್ ಎ ಮೊಮೆಂಟ್, ಯುವರ್ ಬ್ಯಾಂಗ್ಳೂರ್ ಕಾಲ್ ಪ್ಲೀಸ್. ಹಲೋ ಹಲೋ ಮಧು, ಹಾಯ್ ವಿಜಯ್, ಹೇಗಿದ್ದಿ? ಒದ್ದೆ ಆಗಿದ್ದೀನಿ. ವಾವ್. ಏ ಬಡವಾ, ಕಣ್ ಮುಚ್ಕೊಂಡು ಮಾತಾಡು. ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ನ? ಇವತ್ತ ಇನ್ನ ಇಲ್ಲ. ಐ ಲವ್ ಯು ವೆರಿ 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 ವೆರಿ. ಏಯ್, ಏನಾಯ್ತು ಅಷ್ಟೆಲ್ಲ ಮನ್ಸು ಬದಲಾಯಿಸ್ಬಿಟ್ಯಾ? ಇಲ್ಲ, ಇಲ್ಲೊಂದ್ ಮುದಿಗೂಬೆ ನಂದಿ ತರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದೆ. ಹೋಗ್ತಾ ಇಲ್ಲ. ಏಯ್ ನಂದಿ, ಜಾಗ ಬಿಡು, ನಾವು ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಕೇಳಿಸ್ಬಿಡ್ತೋ ಏನೋ,
ನೀವಿಬ್ರು ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಲ್ಲ ಮಧು, ನಾನ್ ಮೂರ್ ಕಾಗದ ಬರೆದ್ರೆ ನೀನ್ ಒಂದೇ ಕಾಗದ ಬರೀತೀಯಾ? ಒಳ್ಳೆ ಮಾತಿನಲ್ಲಿ ನಿನ್ ಬಯೋ ಕೆಮಿಸ್ಟ್ರಿನ ಮೂಲೆ ಬಿಸಾಕು. ಮರ್ಯಾದೆಯಾಗಿ ನನ್ಗೆ ಇವತ್ತೇ ಕಾಗದ ಬರಿ, ಇಲ್ದೆ ಹೋದ್ರೆ ನಾನೇ ಅಲ್ಲಿಗೆ ಬಂದು ನಿನ್ ಹಲ್ಲು ಮುರಿಬೇಕಾಗತ್ತೆ. ಓಕೆ ಬಾಯ್. ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್. ಬಾಯ್ ಬಾಯ್. ಕಣ್ಮಿಚ್ಕೊಂಡ್ ಮಾತಾಡು. ನಾನಿನ್ನ ತುಂಬಾ ಬಿದ್ದಿದ್ದೀನಿ ಅಂತ ಹೇಳಿದ್ನ? ಇವತ್ತ ಇಲ್ಲ ಇಲ್ಲ. ಐ ಲವ್ ಯು ವೆರಿ 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 ವೆರಿ. ಏಯ್, ಏನಾಯ್ತು ಅಷ್ಟೊಳ್ಳೆ ಮನ್ಸು ಬದಲಾಯಿಸ್ಬಿಟ್ಯಾ? ಇಲ್ಲ, ಇಲ್ಲೊಂದ್ ಮುದಿ ಗುಬೆ ನಂದಿ ತರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದೆ. ನಂದಿ ತಗೊಳ್ಳಿ, ನಿಮ್ಗೋಸ್ಕರ ಮಾಡಿದ್ದೀನಿ. ಯಾವಾಗಲೂ ನಿಮ್ ಹುಡುಗಿ ಮಾತಾಡೋದನ್ನ ಕೇಳ್ಬಹುದಲ್ಲ, ತಗೊಳ್ಳಿ. ಸೇ ಥ್ಯಾಂಕ್ಸ್. ಪರವಾಗಿಲ್ಲ, ಚೆನ್ನಾಗಿ ಹಿಡ್ದಿದ್ದೀರಿ. ಕಾಗದ ಕೊಡ್ತೀನಿ, ಪೋಸ್ಟ್ ಮಾಡು. ಮರ್ಯಾದೆ ಪೋಸ್ಟ್ ಮಾಡ. ಇದೆಂತ ಕಾಗದನ? ಹೌದು, ನಿನಗೆ ಗೊತ್ತು, ನಾನೊಂದು ಮೋಸ್ನಾಗೆ ಎಷ್ಟು ಪ್ರೀತಿ ಮಾಡಿದವನು. ಈಗಲೂ ಉಂಟು. ಪರವಾಗಿಲ್ಲ ಪರವಾಗಿಲ್ಲ. ನಡೀಲಿ ನಡೀಲಿ, ಹುಷಾರು. ಪಾರ್ಟಿ ಇದೆ, ನೀನು ಬರ್ಬೇಕು. ಆಗ್ಲಿ, ಏಳುವರೆಗೆ ಬರ್ತಿದ್ದಾನೆ. ಓಕೆ ಬಾಯ್ ಬಾಯ್.
ಹಲೋ 327 ಯಾ ಕಾಲ್ ಫ್ರಮ್ ಬ್ಯಾಂಗ್ಳೂರ್ ಕೊಡಿ 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 ಕಾಲ್ ಬಂತು ಹಲೋ ಸ್ವೀಟ್ ಹಾರ್ಟ್ ಯಾರು ನೀನು ಏನ್ ಮಾಡ್ತಾ ಇದೀಯ ಐ ಆಮ್ ಸಾರಿ ಫೋನ್ ಅನ್ನು ಕೈ ಕೊಡು ಒನ್ ಮಿನಿಟ್ ಅನು ಏನಿದೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ನಾನು ತಿಳ್ಕೊಂಡೆ ನಾನು ಹಾಗೆ ತಿಳ್ಕೊಂಡಿದ್ದೆ ಆದ್ರೆ ಈಗ ಗೊತ್ತಾಗ್ತಾ ಇದೆ ತಪ್ಪು ಅವನಿಗೆ ಗೌರವ ಮರ್ಯಾದೆ ಇರಲಿಲ್ಲ ಆದ್ರೆ ನಿನ್ನೆ ಏನಪ್ಪ ಯಾರೋ ಅದು ಯಾರೋ ನಮ್ಗೇನು ಬಾರ ಇದ್ಯಾವಾಗಿಂದ ಐ ಆಮ್ ಸಾರಿ ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ ನನ್ನ ತಂದೆ ಯಾವಾಗಲೂ ಶುಭ ಅವರು ನಿಮ್ಮನ್ನ ಹರ್ಷನ್ನ ಹೇಗೆ ಬಿಟ್ಟೋದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದೆಲ್ಲ ಹೇಗೆ ಯಾಕೆ ಅದೆಲ್ಲ ಕೇಳೋಕೆ ನೀವು ಯಾರು ಅಂತ ಕೇಳ್ತಾ ಇದ್ದೀರಾ ಹಾಗೇನು ಇಲ್ಲ ಹಾಗಾದ್ರೆ ಹೇಳಿ ಕುಮಾರ್ನ ಇನ್ನೂ ಪ್ರೀತಿಸ್ತೀರಾ ನನ್ನ ಹೆಂಡತಿ ಮಾತ್ರ ಅಲ್ಲ ವಿಜಯ್ ನಾನೇ ಅವ್ರಿಗೆ ತಾಯಿ ಫ್ರೆಂಡು ಮಗು ಎಲ್ಲ ಆಗಿದ್ದೆ ತುಂಬ ಸಂತೋಷವಾಗಿದ್ದೆ ಮಾತು ಮತ್ತು ನಾವಿದ್ರು ಹೊರದಾಗ್ತಾ ಇದ್ದೀವಿ ಆದರೂ ಮತ್ತು ಕೊನೆಯಲ್ಲಿ ಒಂದಾಗ್ತಾ ಇದ್ದೀವಿ ಆಮೇಲೆ ಹರ್ಷ ಐದು ವರ್ಷಗಳು ಹೇಗೆ ಕಳೆದಿವೆ ಅನ್ನೋದು ಗೊತ್ತಾಗಲಿಲ್ಲ ದಿನದಿನಕ್ಕೂ ನಾನು ಅವ್ರನ್ನ ಹೆಚ್ಚು ಪ್ರೀತಿಸ್ತಿದ್ದೆ ಒಬ್ಬರನ್ನ ಎಷ್ಟೊಂದು ಪ್ರೀತಿಸ್ಬೋದು ಅಂತ ನನಗಾಗಲೇ ಗೊತ್ತಾಗಿತ್ತು ಅವರಿನ್ನೊಂದು ಹುಡುಗಿ ಜೊತೆಗೆ ಮಾತಾಡಿದ್ರೆ ನಾನು ಸಹಿಸ್ತಿರ್ಲಿಲ್ಲ ಅಷ್ಟೊಂದು ಪಾಸಿಟಿವ್ ಆಗಿದ್ದೆ ಅವ್ರನ್ನ ಈಗ ಪ್ರೀತಿಸ್ತಾ ಅಂತ ನನಗೆ ಖಂಡಿತ ಗೊತ್ತು ವಿಜಯ ಒಂದಿನ ಅವ್ರಿಗೆ ಇದು ಗೊತ್ತಾಗುತ್ತೆ ಮಧು ಪ್ರಸಾದ್ ನಂಬರ್ 10 ಕ್ರಿಸೆಂಟ್ ರೋಡ್ ಬೆಂಗಳೂರು 1 ಐ ಲವ್ ಯು ಮೆಸೇಜ್ ಓ ಮೆಸೇಜಾ ತಗೊಳ್ಳಿ ಇಂಥದ್ದು 100 ಕಳಿಸಿ 100 ಕಳಿಸಿ ಎಂದೆ ಐ ಲವ್ ಯು ಅಂತ 100 ಹುಡುಗಿಯರು ಕಳಿಸ್ಬೇಕಾ ಹಾ ಇಲ್ಲ ಇಲ್ಲ ಒಂದೇ ಹುಡುಗಿಗೆ ಯಾಕೆ ಸುಮ್ಮನೆ ಯಾರೋ ನೀನು ಏನು ಬೇಕು ಮಧು ಯಾರು ನೋಡು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಹಾಗೆ
ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹೋಗು. ಅವನು ಸುದ್ದಿಗೆ ಏನಾದ್ರೂ ಬಂದ್ರೆ ಏನೋ ಹೇಳ್ದೆ ನೀನು? ನಾನೇನಾದ್ರೂ ನಿನ್ನ ಹುಡುಕ್ ನಿಂತ್ರೆ ನೀನ್ ಇಲ್ಲಿಲ್ಲ, ಅವನು ಹತ್ರ ನಿನ್ ಕಾಮಣ್ಣ ಕಲ ತೋರಿಸ್ಬೇಡ. ಖುಷ ಸುಳೆ ಮಕ್ಕಳು, ನನಗೆ ಅನು ಕಂಡ್ರೆ ಇಷ್ಟ, ನಿನ್ ಕಂಡ್ರು ಇಷ್ಟ, ಈ ಮರ ಕಂಡ್ರು ಇಷ್ಟ, ಅದಕ್ಕೆ ಅವ್ರ ಜೊತೆ ಮಾತಾಡೋದೇ ತಪ್ಪ? ತಕ್ಷಣ ಗಂಟು ಹಾಕ್ಬಿಡದ? ಆದ್ರೆ ರಾಮಜ್ಜ, ನಾನ್ ಹೇಳ್ತೀನಿ, ನನಗೆ ಅನು ಕಂಡ್ರೆ ಇರೋದು ಪ್ರೀತಿ ಅಲ್ಲ, ವಿಶ್ವಾಸ. ವಿಶ್ವಾಸ ಎಲ್ಲಿ ಮುಗಿತೈತೆ, ಪ್ರೀತಿ ಎಲ್ಲಿ ಪ್ರಾರಂಭವಾಯ್ತೈತೆ? ಮಸ್ತ್ ನನಗೆ ಅರ್ಥ ಹೇಳ್ತೀರಾ ಬುದ್ಧಿ? ವಿಶ್ವಾಸ ಬೇರೆ, ಪ್ರೀತಿ ಬೇರೆ ರಾಮಜ್ಜ. ಹೆಂಗೆ ಬೇರೆ ಬುದ್ಧಿ? ಪ್ರೀತಿ ಪ್ರೀತಿ ಅಂದ್ರೆ ಅಂದ್ರೆ ಯಾರಿಗೆ ಗೊತ್ತು? ಕರ್ಕೊಂಬರ್ತೀನಿ. ಎಲ್ಲು ಹುಚ್ಚಿ ಅವನಿಗೆ. ಅನು, ಒಂದ್ ಸಂದೇಹ. ನಾವೀಗ ಎಲ್ಲ ಹೋಗ್ತಾ ಇದೀವಿ ಸರ್. ಹೌದು, ಏನು ಮಿಕ್ಕ ಆಗ್ತದೆ? ಯಾಕೆ? ಸ್ನಾನ ಮಾಡಕ್ಕೆ. ಇದು ಯಾರ ಐಡಿಯಾ ಅನು? ಅನು, ನಿಜವಾಗ್ಲೂ ಯು ಆರ್ ಕ್ರೇಜಿ ಅಲ್ವೇನು ಹರ್ಷ? ಹೌದು. ನೀನ್ ಯಾರು ಕೇಳಿ ಇವತ್ತು? ಅನು, ಒಂದ್ ವೇಳೆ ಗೊತ್ತಾ, ನಿನ್ಗೆ ಇವತ್ತು ನೀರಲ್ಲಿ ಬೀಳ್ಬೇಕಂತ ಆಸೆ ನನಗೆ. ತಳ್ಬಿಡ್ತೀನಿ ನೋಡ್ ನಾನು. ಬಿಡ 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 ಬಿಡ. ಆದ್ರೆ ನಿಜವಾಗ್ಲೂ ನಿನ್ ಹುಚ್ಚು. ವಿಜಯ್, ನನ್ ಸತಿ ಹೇಳು ನನ್ಗೆ ಏನಂದ ನೀನು? ಹುಚ್ಚು ಒಂದೆ. ಹೌದಾ? ಹೌದು. ಯಾರ್ಯಾರು ಹುಡುಕ್ತಾ ಇದ್ದೀರಾ? ಹರಿಚಾ
ಬೇಕಾದಷ್ಟು. ಏನು ಹಾಗೆ ನೋಡ್ತೀಯ? ನಿನ್ನೆ ಕೂಡ ಅನು ಜೊತೆ ಓಡಾಡ್ತಿದ್ದೆ. ಹೇಗಿದ್ದಾಳೆ? ಇದು ಪಟ್ಟಣ ಅಲ್ಲ, ಇಲ್ಲಿನೂ ರೀತಿ ನೀತಿ ಉಳ್ಕೊಂಡಿದೆ, ತಿಳ್ಕೊ. ಅನು ವಿಷಯ ನಾವು ಬಹಳ ಗೌರವ ಇಟ್ಕೊಂಡಿದ್ವಿ. ಅನ್ಯಾಯ ಅವ್ರ ಹೆಸರು ಹಾಳು ಮಾಡ್ಬೇಡ. ಒಂಟೆ ಹೆಂಗಸರು ಕಂಡ ಸಾಕು, ಅವ್ರ ಹಿಂದಿನ ಸುತ್ತಿಯ ಎಷ್ಟು ಜನ ಹುಡುಗಿಯರಿಗೆ ಹಾಳು ಮಾಡ್ಬೇಕು ಅಂತಿದೀಯ? ಈ ಸಲ ಮರ್ಯಾದೆಯಿಂದ ಹೇಳ್ತಿದೀವಿ, ಇನ್ನೊಂದ್ ಸಲ ಹೀಗೇನಾದ್ರೂ ಆದ್ರೆ ಹುಷಾರ್. ಭಾರಿ ಕೋಪ ಬಂದಂಗೈತಲ್ಲ, ಯಾರು ಏನಾರ ಅಂದ್ರ? ಯಾವ ವಿಚಾರ? ಓ, ನಿಮ್ಮ ಅಂಬರ್ ವಿಚಾರ. ತಪ್ಪಾಗಿ ಹೇಳ್ತಾರ? ಯಾರು? ಊರಿನ ಜನಗಳ? ಏನ್ ಹೇಳಿದ್ರು? ಊರಿಗೆ ಆಡ್ಕೊಳ್ಳೋ ಬಾಯಿ ಇದೆಯ ದಿನ, ಅರ್ಥ ಮಾಡ್ಕೊಳ್ಳೋ ಮನಸ್ಸಿಲ್ಲ. ಮಾಡ್ಕೊಳ್ಳಬೇಡಿ ದೇವರ್ಷಿಗಳು, ಅದಕ್ಕೆಲ್ಲ ನೀವು ಬೆಲೆ ಕೊಡ್ಬೇಡಿ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಅದು ಮುಖ್ಯ. ವಿಜಯನ್ ನೋಡ್ಬೇಕು, ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನನಗೆ ಕರ್ಕೊಂಡು ಹೋಗ್ತೀರಾ? ಇಷ್ಟು ದಿವಸ ಆದರೂ ಒಂದು ಕಾಗ್ದನೂ ಇಲ್ಲ, ಫೋನೂ ಇಲ್ಲ, ಏನೋ ತೊಂದರೆಲಿರ್ಬೇಕು. ಅದಕ್ಕೆ ಅವನ ನೋಡ್ಬೇಕು. ಅದು ನಿನಗೆ ತಿಳಿಬೇಕಾಗಿದ್ರೆ ಅವನೇ ನಿನಗೆ ಹೇಳ್ತಾ ಇದ್ನಲ್ಲಮ್ಮ. ಇಟ್ಸ್ ನಾಟ್ ದಟ್ ಪಾ. ಏನು ಏನು ಒಂದ್ ರೀತಿ ಭಯ ಆಗ್ತಿದೆ. ವಿಜಯನ ನೋಡ್ಲೇಬೇಕು ಅಂತ ಅನಿಸ್ತಿದೆ. ವಿಲ್ ಯು ಟೇಕ್ ಮೀ?
ಯಾಕೆ? ಅನು, ಆ ಪಿಯಾನ ಮೇಲೆ ಅಮ್ಮನವ್ರ ಕುಂಕುಮ ಇಟ್ಟಿದ್ದೀನಿ, ಇಟ್ಕೊಮ್ಮ. ಇವತ್ತು ಶುಕ್ರವಾರ, ಹಾಗನ್ಬೇಡ, ಇಟ್ಕೋ. ಹೌದು, ಕುಂಕುಮ ಇಟ್ಕೊಂಡ ತಕ್ಷಣ ನಿನ್ನ ಅಳಿಯ ವಾಪಸ್ ಓಡ್ ಬಂದ್ಬಿಡ್ತಾನೆ. ಸುಮ್ನೆ ಎದುರು ಮಾತಾಡ್ಬೇಡ, ಕುಂಕುಮ ಇಟ್ಕೊಮ್ಮ. ಸುಮ್ನೆ ರಮ್ಮ. ಅಂತ ತಿಳ್ಕೋಬೇಕು. ಎಲ್ಲದಕ್ಕೂ ಒಂದ್ ಅರ್ಥ ಕಾರಣ ಇದ್ದೇ ಇರ್ತೆ ಕಣೆ. ನೋಡು, ಒಂದಂದ್ರಲ್ಲೂ ನೂರು ಇರ್ಬೇಕು. ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡ. ಏ ನೋಡು ನೋಡು, ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡ. ಹಾ, ಇಲ್ಲಿ ನೋಡಿ, ಆ ಲಾರಿ ಬಂದ ತಕ್ಷಣ ಆ ಲಾಟ್ ಎಲ್ಲ ಲೋಡ್ ಮಾಡ. ಹಾಯ್ ಹರ್ಷ, ಏನು ಇವತ್ತು ಅಜ್ಜಿ ಮನೆಯಿಂದ ಓಡಿಸ್ಬಿಟ್ಲು? ಬೇಕಾದ್ರೂ ಕೇಳು. ಏನು ಕೇಳ್ತೀಯಾ? ಅನುಗೆ ಇವತ್ತು ದೈವ ಸಿಕ್ಕಂತೆ. ಹಾಗಂದ್ರೆ ಏನು? ಅದನ್ನ ನಿನಗೆ ಯಾಕೆ ಹೇಳೋದು? ಅದು ಅನು ಎಲ್ಲಿ? ನನಗೆ ಗೊತ್ತಿಲ್ಲ. ಬಂದೆ, ಸ್ವಲ್ಪ ಇರು. ಹೇಗಪ್ಪ ನಿನಗೆ ಅಮ್ಮನವ್ರು ಗೊತ್ತು? ಚಿಕ್ಕ ಬುದ್ಧಿ ಅವ್ರ ರೂಮ್ನಲ್ಲಿ ಅಮ್ಮವ್ರ ಫೋಟೋ ನೋಡಿದ್ದೆ. ಒಂದ್ ನಿಮಿಷ, ಕಾಫಿ ತಂದ್ಬಿಡ್ತೀನಿ, ಕೂತಿರಿ.
ನಿಮ್ಗೇನ್ ಹೇಳಿದೆ, ಇವತ್ತೊಬ್ಬ ಮದ್ವೆ ಆದ ಹೆಂಗ್ಸು, ನಾಳೆ ಇನ್ನೊಬ್ಬನ ಹೆಂಡ್ತಿ. ಈಗ ನಿಮಗ್ ಗೊತ್ತಾಗಕ್ ಮುಂಚೆನೆ ಇವನು ನಿಮ್ ಹೆಂಡ್ತಿನೇ ಬುಟ್ಟಿಗೆ ಹಾಕೋಬಹುದು. ಇಂಥವ್ನ ಊರಲ್ಲಿದ್ರೆ ಈ ಊರೇ ಸಹ ಕೆಟ್ಟೋಗುತ್ತೆ. ಈ ರೀತಿ ಆದ್ರೆ ಬೇರೆ ಹೆಣ್ಮಕ್ಳು ಯಾರೋ ಮರ್ಯಾದೆ ಬಹಳ ಆಗಿಲ್ಲ. ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇಂಥವ್ರನ್ನ ಒದ್ದು ಕೈ ಕಾಲು ಮುರಿದು ಊರಾಚೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಮಗನು ಮೇಲೆ ಅಷ್ಟೊಂದು ಮರ್ಯಾದೆ ಇದ್ರೆ ಅವಳ ಗಂಟ ಬೇರೆ ಹೆಂಗ್ಸರ ಜೊತೆ ಸುತ್ತಾಡ್ತಿದ್ದಾಗ ಎಲ್ಲಿದ್ರಿ? ಅವನ ಅವಳು ಒಂಟಿಯಾಗಿ ಬಿಟ್ಟು ಓಡಿಹೋದಾಗ ಎಲ್ಲಿದ್ರಿ? ಅವಳಿಗೆ ಸಹಾಯ ಬೇಕಾಗಿದ್ದಾಗ ಎಲ್ಲಿದ್ರಿ? ಹೌದು, ನಾನು ಅವಳ ನೋಡ್ತಿದ್ದೀನಿ, ಅವ್ರ ಜೊತೆ ಮಾತಾಡ್ತೀನಿ, ಓಡಾಡ್ತೀನಿ. ಅವಳ ಹೆಸರನ್ನ ಕೆಡಿಸೋಕಲ್ಲ, ಅವಳಿಗೆ ಅವಮಾನ ಮಾಡೋಕ್ಕೂ ಅಲ್ಲ. ನನ್ನಿಂದ ಅವಳು ಬಹಳ ಹಾಳಾಗುತ್ತೆ ಅಂತ ನೀವು ಅನ್ನೋ ಹಾಗಿದ್ರೆ ಅದನ್ನು ಸರಿಪಡಿಸೋಕೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಅವಳ ಜವಾಬ್ದಾರಿನ ನಾನು ವಹಿಸ್ಕೋತೀನಿ, ಅವಳ ಮದುವೆ ಮಾಡ್ಕೋತೀನಿ. ಅನು, ನಾನೇನು ನಿಜವನ್ನು ಮದುವೆ ಆಗ್ತೀಯ? ಯಾಕಾಗಬಾರ್ದು, ಆಕೆ ಇಷ್ಟಪಟ್ರೆ ಖಂಡಿತ ಮದುವೆ ಆಗ್ತೀನಿ. ಇದರಿಂದ ನಿಮ್ಮೂರಿನ ರೀತಿ ನೀತಿ ಹಾಳಾಗುತ್ತಾ? ಅವಳ ಹೆಸರು ಕೆಟ್ಟೋಗುತ್ತಾ? ಹಾಗಿದ್ರೆ ಬನ್ನಿ, ಹೊಡೀರಿ, ಬನ್ನಿ, ಬನ್ನ ಎಲ್ರು. ನಿಮ್ ಕೊಟ್ಟಿರೋ ಅದೇ ತಾನೆ, ಇನ್ನೇನ್ ಮಾಡಕ್ ಸಾಧ್ಯ ನಿಮ್ಮಿಂದ? ಯಾಕೆ ಹಾಗೆ ನಿಂತಿದ್ದೀರೋ? ಬಂದ್ರು ಬಂದ ನನ್ನ ಪ್ರಾಣ ತಿಳ್ಬಿಡಿ, ಬನ್ನಿ ಎಲ್ರು. ಮದುವೆಯಲ್ಲಿ ಕಿರ್ಚಾಡ್ದಿಯಂತೆ ಬಾಯ್ ಬಂದಾಗ್ರೆ ಕಿರ್ಚಿದೆ, ಆದ್ರೆ ಒದರ್ಲಿಲ್ಲ. ಯಾಕೆ ಸುಮ್ ಸುಮ್ನೆ ನನ್ನ ಹೆಸರು ಹೇಳಿದ್ಯಾ ನೀನು? ನಾನಲ್ಲ, ನಿಮ್ ಜನ. ನೀನ್ ಅನು ಹಿಂದೆ ಯಾಕೆ ಸುತ್ತಾಡ್ತಿ ಅಂತ ಕೇಳಿದ್ರು. ನಾನ್ ಸುತ್ತಾಡ್ತಿಲ್ಲ, ಮದುವೆ ಮಾಡ್ಕೋತೀನಿ ಅಂದೆ. ಇಷ್ಟೆಲ್ಲ ನೀನ್ ಅವ್ರಿಗೆ ಹೇಳಿದ್ಯಾ? ಹೌದು, ಕೋಪದ ಭರದಲ್ಲಿ ಒಳಗಿದ್ ಮಾತು ಹೊರಗೆ ಬಂತು. ನಿನ್ ಮನಸ್ಸಲ್ಲಿರೋ ಭಾವನೆಗಳನ್ನ ಜನಗಳಿಗೆ ಹೇಳಿ ನನ್ನನ್ನು ಎಂಥ ಕೇವಲ ಮಾಡ್ತಾ ಇದೆ ಅಂತ ಗೊತ್ತಾ ನಿನಗೆ? ಕೇವಲ ಮಾಡ್ಬೇಕು ಅಂತ ಅಲ್ಲ, ಅನು ನನ್ನ ಅರ್ಥ ಮಾಡ್ಕೋ. ಶಟ್ ಅಪ್, ಇಫ್ ಇಟ್ ಆರ್ ರಿಯಲಿ ಕೇರ್ ಫಾರ್ ಮೀ ಯು ವಾಂಟ್ ಟು ಕಮ್ ಔಟ್ ವಿತ್ ಸಚ್ ಸ್ಟೇಟ್ಮೆಂಟ್ಸ್ ಇನ್ ದ ಪಬ್ಲಿಕ್. ನಾನು ನಿಮಗೆ ಮುಂಚೆ ಹೇಳಿದ್ದೀನಿ ವಿಜಯ್, ನಾನು ನಿನ್ನ ಕುಮಾರ್ನ ಪ್ರೀತಿಸ್ತಾ ಇದ್ದೀನಿ. ಅವರು ನನ್ನ ಮದುವೆ ಆದ್ರು ಅಂತ ಅಲ್ಲ. ಹೀ ಟಾಟ್ ಮೀ ವಾಟ್ಸ್ ಲೈಫ್, ಜೀವನದಲ್ಲಿ ಹೇಗಿರ್ಬೇಕು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ಅವರೇ ನನಗೆ ಕಲಿಸ್ಕೊಟ್ಟಿದ್ದು. ಹಿ ಮೇಡ್ ಮಿ ಎ ವುಮನ್, ಐ ಲವ್ ಹಿಮ್, ಐ ಸ್ಟಿಲ್ ಲವ್ ಹಿಮ್. ಪರಿಸ್ಥಿತಿ ಬದಲಾಯಿಸ್ಬಿಟ್ರೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಬದಲಾಯಿಸ್ ಹೋಗಲ್ಲ ವಿಜಯ್. ಇದು ನಿನಗೆ ಮುಂಚೆನೆ ಗೊತ್ತಿದೆ ತಾನೆ? ಗೊತ್ತಿದ್ರೆ ಈ ತರ ಎಲ್ಲ ಮಾತಾಡ್ತಿಲ್ಲ ವಿಜಯ್ ನೀನು. ಹೌದು, ಮಾತಾಡ್ತೀನಿ. ಅನು, ಈಗಲೇ ಉತ್ತರ ಕೊಡು ಅಂತ ನಾನು ಕೇಳ್ತಾ ಇಲ್ಲ, ಆದ್ರೆ ನನ್ನ ಭಾವನೆಗಳು ನಿಜ ಅಂತ ನೀನು ಒಪ್ಕೋ, ಅಷ್ಟೇ ನಾನು ಕೇಳ್ತಾ ಇರೋದು.
ಓಕೆ ಅನ್ನು. ವಾಟ್ಸ್ ರಾಂಗ್ ವಿತ್ ಇಟ್? ವಿಜಯ್ ನಿನ್ ಪ್ರೀತಿಸ್ತಾನೆ. ಈ ವಿಷಯ ಅವನ್ನೆಲ್ಲರಿಗೂ ಹೇಳಿದಾನೆ. ಅಷ್ಟೇ ಅಲ್ಲ, ಅದ್ರ ಬಂದ್ ನಿನಗೆ ಹೇಳುವಷ್ಟು ಧೈರ್ಯನೂ ತೋರಿಸಿದಾನೆ. ನೀನ್ ಕೋಪ ಯಾಕೆ ಬರಬೇಕು? ಪ್ರೇಮ್ ಪ್ರೇಮ್ ಅವನ್ ನನ್ನ ಮದುವೆ ಆಗ್ಬೇಕು ಅಂತ ಇದ್ದಾನೆ. ಈ ಸೀರಿಯಸ್ ಅಬೌಟ್ ದ ಹೋಲ್ ಡ್ಯಾಮ್ ಥಿಂಗ್. ಆದ್ರೆ ತಪ್ಪೇನಿದೆ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನಗಾಗಲೇ ಮದುವೆ ಆಗಿದೆ ಪ್ರೇಮ್. ಇಲ್ಲ ಆಗಿಲ್ಲ. ಏನಂತೀಯ ನೀನು? ನಿನ್ ಮದುವೆ ಆಗಿಲ್ಲ ಅನ್ನೋದು ಕುಮಾರ ಖಂಡಿತ ಮಾಡಿ ತೋರಿಸಿದಾನೆ. ನಾವು ಒಪ್ಪಿದ್ರೆ ಸಾಕ, ಸಮಾಜ ಒಪ್ಪದ್ ಬೇಡ. ಅಮ್ಮ ನೀನ್ ಈ ಸಮಾಜ ಬಗ್ಗೆ ಮಾತಾಡೋದ್ ನಿಲ್ಸು, ಮೊದ್ಲು ನಿನ್ ಮಗಳ ಬಗ್ಗೆ ಯೋಚನೆ ಮಾಡು. ನನ್ಗೂ ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ, ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ತೋರ್ತಾ ಇಲ್ಲ. ಅನುಗು ತಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀನು ಅವಳಿಗೆ ಬೆಂಬಲ ಉತ್ತೇಜನ ಕೊಡೋದ್ ಬಿಟ್ಟು ನೀನೇ ಸಂದೇಹ ಪಡ್ತಾ ಕೂತ್ಕೊಂಡ್ರೆ ಹೇಗೆ? ನೀನ್ ಹಾಗೆ ಮಾಡ್ಬೇಡ. ಅನು ಪುನಃ ಮದುವೆ ಆಗ್ಲಿ, ಇನ್ಮೇಲಾದ್ರೂ ಅವಳು ಸುಖದಿಂದ ಇರ್ಲಿ. ಅವನು ನೀನ ಪುನಃ ನಗು ಹಾಗೆ ಮಾಡ್ದ. ನನಗೆ ನೀನ್ ಸುಖವಾಗಿರೋದ್ ಬೇಕು, ಅದಕ್ಕೆ ನಾನು ಮನಸ್ಸು ಬದಲಾಯಿಸಿದ್ದೀನಿ. ಓಹೋ, ಆದ್ರೆ ನಾನಿನ್ನು ನನ್ನ ಮನಸ್ಸು ಬದಲಾಯಿಸಲಿಲ್ಲ. ನೀನ್ ಬದಲಾಯಿಸಲ್ಲ, ಆದ್ರೆ ಹರ್ಷ ಬದಲಾಯಿಸಿದಾನೆ. ಅವನನ್ನ ನೀ ಗಮನಿಸಿದ್ಯಾ? ಅವನಲ್ಲಿ ನಗು ಇಲ್ಲ, ಗೆಲುವು ಇಲ್ಲ, ಲವಲವಿಕೆ ಇಲ್ಲ. ಅವನ ಮೊದಲಿನ ತರ ಇಲ್ಲ. ಈಗ ನೀ ತಗೊಳ್ತಿರೋ ತೀರ್ಮಾನ ನಿನ್ನೊಬ್ಬಳದೇ ಅಲ್ಲ, ಅದರಲ್ಲಿ ಹರ್ಷನ ಭವಿಷ್ಯನೂ ಇದೆ. ಚೆನ್ನಾಗಿ ಯೋಚಿಸು. ಓಕೆ, ಹಲೋ ಅನು. ಅನು ಏನಿದೆಲ್ಲ? ನಾನೇನೇನು ಕೇಳಿದೆ? ಯಾರದು ವಿಜಯ್? ಇಷ್ಟು ದಿನ ಇಲ್ದೆ ಅವ್ರ ಅಕ್ರೆ ದಿಢೀರಂತ ಹೇಗ್ ಬಂತು ನಿನಗೀಗ? ಆದ್ರೆ ಅನು ನಿನಗ್ ಗೊತ್ತು ನಾನು ನಿನ್ನ ಇನ್ನೂ ಪ್ರೀತಿಸ್ತೀನಿ. ಹಾಗಾದ್ರೆ ತಿರುಗ್ ಬಾ. ಅದಕ್ ಧೈರ್ಯ ಇಲ್ಲ ನಿಂಗೆ? ನಿನಗ್ ಬೇಕಾದಾಗ ಬರ್ತೀಯ, ಬೇಡವಾದಾಗ ಹೋಗ್ತೀಯ. ಹಿಂದಕ್ ಬಾ ಅಂತ ಎಷ್ಟು ಸತಿ ಗೋಕರ್ತಿದ್ದೀನಿ ನಾನು. ಆಗಲ್ಲ ಇಲ್ದೇ ಇರೋ ಪ್ರೀತಿ ಈಗ ಎಲ್ಲಿಂದ ಓದ್ಕೊಂಡ್ ಬರ್ತೀನಿ ನಿಂಗೆ? ಅನು ಇಲ್ಲಿ ಲಿಸನ್ ಟು ಮೀ. ನೋ HM, come on. Come on, come on, come on, my dear, come on. ಬಂದ ವಿಷಯ ಏನು? ಅನು ನಿಂಗೊಂದು ವಿಷಯ ತಿಳಿಸ್ಬೇಕು, ಸ್ವಲ್ಪ ಬರ್ತೀಯಾ? ಆಹಾ
ನಾನು ನಿನಗೋಸ್ಕರ ಹಿಂತಿರುಗಿ ಬಂದೆ ಅನು. ನಿನ್ನ ಜೀವನದಲ್ಲಿ ನನ್ನ ಜಾಗಕ್ಕೆ ಬೇರೆಯವರು ಬರ್ತಾರೆ ಅಂತ ಕೇಳಿದಾಗಲೇ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ. ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಅಂತ ನನಗೆ ಅರ್ಥವಾಯಿತು. ನಾನು ನಿನ್ನ ತುಂಬ ನೋಯಿಸ್ಬಿಟ್ಟೆ, ನಿನ್ನ ಬೆಲೆ ಅರ್ಥ ಮಾಡಿಕೊಳ್ಳಿಲ್ಲ. ನನ್ನ ಜೀವನದಲ್ಲಿ ಕ್ಷಮಿಸೋಕಾಗದ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವಕಾಶ ಸಿಕ್ಕಿದ್ರೆ ಆ ತಪ್ಪು ತಿದ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವಕಾಶ ಕೊಡ್ತೀಯಾ? ಕ್ಷಮಿಸ್ತೀಯಾ? ಮತ್ತೆ ನನ್ನ ಬಳಿ ಆಗ್ತೀಯಾ? ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ಯಾ? ಎಲ್ಲಿಗೆ? ಸ್ಟೇಟ್ಸ್ಗೆ. ನಾನು ಎಂ ಎಸ್ ಮಾಡೋಕ್ಕೆ. ಯು ಮೀನ್ ನಿನ್ನ ಮೊದಲೇ ಸ್ಕಾಲರ್ಶಿಪ್ ಬಂದಿತ್ತು, ನನಗೋಸ್ಕರ ಸಿಕ್ಕಲಿಲ್ಲ ಅಂತ ಸುಳ್ಳು ಹೇಳ್ತಿದ್ದಿ. ಆ ಮಾತು ಏಕೆ? ಯಾಕೆ? ಈಗ ನಿಮಗೆ ಅನು ಇದ್ದಾಳೆ. ಅನು? ವಾಟ್? ಬೆಳಿಗ್ಗೆ ಹೊರಡ್ತಿದ್ದೀನಿ, ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಮಾರ್ನಿಂಗ್ ಫ್ಲೈಟ್. ಇಲ್ಲ ವಿಜಯ್, ನೋ, ಐ ಕಾಂಟ್. ಓ, ಹೋಗ್ಬೇಡ ಪ್ಲೀಸ್. ಬಾಯ್. ಹಲೋ ಹಲೋ, ನಾನು ಪ್ಯಾಸೆಂಜರ್ ಅಲ್ಲ ಸರ್, ನಮ್ಮ ಫ್ರೆಂಡ್ಸ್ ಸ್ವಲ್ಪ ನೋಡ್ಬೇಕಿತ್ತು. ಒಂದು ನಿಮಿಷ ಸರ್. ವಿ ಆರ್ ಓನ್ಲಿ ಪ್ಯಾಸೆಂಜರ್. ನೋಡಿ ಸರ್, ನಾನು ಮಡಿಕೇರಿಂದ ಬರ್ತಾ ಇದ್ದೀನಿ, ಅವ್ರು ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಪ್ಲೀಸ್ ಒಂದು ನಿಮಿಷ ಸರ್. ಲೆಟ್ ಹಿಮ್. ಥ್ಯಾಂಕ್ ಯು.
ನೋಡಿ ವಿಜಯ್, ನಾನು ಹೋಗ್ಲೇಬೇಕು. ಜಸ್ಟ್ ರಿಮೆಂಬರ್ ದಟ್ ಐ ಲವ್ ಯು.